ಕಳೆದ ವಿಡಿಯೋದಲ್ಲಿ ನೋಡಿದಂತಹ ಒಂದು ಲ್ಯಾಂಡ್ಸ್ಕೇಪ್ ಅನ್ನ ಮತ್ತೆ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಹಲವು ಲೇಯರ್ಗಳ ಬಳಕೆಯಿಂದ ಹೇಗೆ ಒಂದು ಲ್ಯಾಂಡ್ಸ್ಕೇಪ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಕ್ರಿಯೇಟ್ ಮಾಡಬಹುದು ಅನ್ನುವ ಅಂಶವನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಲ್ಯಾಂಡ್ಸ್ಕೇಪ್ ಅನ್ನ ಕ್ರಿಯೇಟ್ ಮಾಡೋದ್ರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಈ ಹಲವಾರು ಟೂಲ್ಗಳ ಬಳಕೆ, ಅದನ್ನು ಬಳಸೋದು ಹೇಗೆ ಮತ್ತು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬಂದಾಗ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತನ್ನೋದೇ ಆಗಿದೆ. ಈಗ ಮೊದಲಿಗೆ ಈ ಕ್ಯಾನ್ವಾಸ್ ಅಲ್ಲಿ ಒಂದ್ ಕಡೆ ನೀಲಿ ಬಣ್ಣ ಇದೆ, ಒಂದ್ ಕಡೆ ಬಿಳಿ ಬಣ್ಣ ಇದೆ. ನಾನೀಗ ಕೆಳಭಾಗಕ್ಕೆ ಇದನ್ನ ಒಂದು ಬೆಟ್ಟ ಅಂತ ಭಾವಿಸ್ಕೊಂಡು ಈ ಕೆಳಭಾಗಕ್ಕೆ ಹಸಿರು ಬಣ್ಣವನ್ನು ತುಂಬುತ್ತೀನಿ. ಹಸಿರು ಬಣ್ಣವನ್ನು ತುಂಬಬೇಕಾದ್ರೆ ಮೊದಲಿಗೆ ನಾನು ಕಲರ್ ಚೇಂಜ್ ಮಾಡ್ಕೊಳ್ತೀನಿ. ಕಲರ್ ಚೇಂಜ್ ಮಾಡಿಕೊಂಡು ಹಸಿರು ಬಣ್ಣದಕ್ಕೆ ನನ್ನ ಕಲರನ್ನ ಚೇಂಜ್ ಮಾಡಬೇಕು. ಹಾಗಾಗಿ ಮೊದಲಿಗೆ ನಾನು ಈ ಗೆರೆಯನ್ನು ಹಸಿರು ಬಣ್ಣದಾಗಿ ಪರಿವರ್ತಿಸ್ತಾ ಹಾ ಈ ಬಣ್ಣ ನನಗೆ ಸೂಟಬಲ್ ಅನ್ನಿಸ್ತಾ ಇದೆ, ಚೆಕ್ ಮಾಡೋಣ. ಅಥವಾ ಈ ಬಣ್ಣ ಚೆಕ್ ಮಾಡೋಣ ಮೊದಲಿಗೆ. ಓಕೆ, ಫಿಲ್ ಮಾಡೋಣ. ತುಂಬ ಜಾಸ್ತಿ ಆಯಿತು. ಮೊದಲಿಗೆ ಇನ್ನೂ ಸ್ವಲ್ಪ ಲೈಟ್ ಆಗಿರೋ ಬಣ್ಣವನ್ನು ಚೂಸ್ ಮಾಡ್ಕೊಳ್ತೀನಿ. ಓಕೆ, ಸುಮಾರಾಗಿ ಅದಕ್ಕಿಂತ ಬೆಟರ್ ಅನಿಸ್ತಿದೆ. ಇನ್ನೊಂಚೂರು ಸ್ವಲ್ಪ ಡಾರ್ಕ್ ಆಗಿರಲಿ ಬಣ್ಣ. ಇದು ಸ್ವಲ್ಪ ಪರವಾಗಿಲ್ಲ. ಈಗ ಈ ಎರಡು ಬಣ್ಣಗಳ ನಡುವೆ ಮಧ್ಯದಲ್ಲಿ ಒಂದು ಸಣ್ಣ ಗೆರೆ ಕಾಣಿಸ್ತಾ ಇದೆ, ಕಪ್ಪು ಗೆರೆ. ಈ ಕಪ್ಪು ಗೆರೆ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಈ ಕಪ್ಪು ಗೆರೆ ನಾನು ಮೊದಲು ಹಾಕೊಂಡಿದ್ದ ಗೆರೆ, ಒಂದು ಚಿತ್ರದಿಂದ ಒಂದು ಪೇಪರಿಂದ ಸ್ಕ್ಯಾನ್ ಮಾಡಿದ ಗೆರೆ. ಇದು ಈ ಗೆರೆ ಹೋಗ್ಬೇಕು ಅಂತ ಅನ್ನೋದಾದ್ರೆ ನಾನು ಮತ್ತೊಂದು ಸ್ಮಡ್ಜ್ ಟೂಲ್ ಅಂತ ಇದೆ, ಈ ಸ್ಮಡ್ಜ್ ಟೂಲ್ ಅನ್ನ ಬಳಸ್ಕೊತಾ ಇದ್ದೀನಿ. ಈ ಸ್ಮಡ್ಜ್ ಟೂಲ್ನ ಕೆಲಸ ಇವೆರಡೂ ಬಣ್ಣಗಳ ನಡುವೆ ಮಿಶ್ರಣವನ್ನು ಉಂಟು ಮಾಡಿ ಒಂದು ಸ್ಮೂತ್ ಫಿನಿಶಿಂಗ್ ಕೊಡೋದಕ್ಕಾಗಿರುತ್ತೆ. ಅದನ್ನು ನೋಡ್ತೀವಿ. ಈಗ ನೋಡೋದಕ್ಕೆ ಮೊದಲು ಈ ಬ್ರಷ್ ಇದೇ ಥರ ಇದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ನೋಡೋಣ. ತುಂಬ ಜಾಸ್ತಿ ಆಯಿತು, ಹಾಗಾಗಿ ಬ್ರಷನ್ನು ನಾನು ಬೇರೆ ರೀತಿಯ ಬ್ರಷನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಲೈಟ್ ಆಗಿರೋ ಬ್ರಷ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆ ಬ್ರಷ್ ಸೈಜ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಈಗ ಸ್ವಲ್ಪ ಮಟ್ಟಿಗೆ ಫಿನಿಶಿಂಗ್ ಬರೋ ಥರ ಕಾಣಿಸ್ತಾ ಇದೆ. ಅದನ್ನು ಎರಡು ಮೂರು ಸತಿ ಒಂದು ಅದೇ ಎಡ್ಜಲ್ಲಿ ಮೂವ್ ಮಾಡ್ತಾ ಬಂದ ಹಾಗೆ ಅದು ಗೆರೆ ಮರ್ಜ್ ಆಗ್ತಾ ಹೋಗುತ್ತೆ. ಕೊನೆಯಲ್ಲಿ ಕಪ್ಪು ಬಣ್ಣ ಇರೋದ್ರಿಂದ, ಹೆಚ್ಚು ಕಪ್ಪು ಬಣ್ಣ ಇದ್ದಿದ್ದರಿಂದ ಆ ಭಾಗ ಕಪ್ಪು ಕೂಡ ಮಿಶ್ರಣ ಆಗಿದ್ದು ನೀವು ನೋಡ್ಬೋದು. ಸ್ವಲ್ಪ ಹೊತ್ತು ಹಾಗೆ ಮಾಡಿದರೆ ಆ ಕಪ್ಪು ಬಣ್ಣ ಹೋಗಿರುತ್ತೆ, ಬರೀ ನೀಲಿ ಭಾಗ ಮಾತ್ರ ಉಳ್ಕೊಳ್ಳುತ್ತೆ. ಈ ವಿಡಿಯೋದಲ್ಲಿ ನಾವು ಇಲ್ಲಿರುವಂತಹ ಎಲ್ಲ ವಿಡಿಯೋಗಳನ್ನು, ಎಲ್ಲ ಟೂಲ್ಗಳನ್ನು ಕಲಿತಾ ಇಲ್ಲ, ಬಳಕೆ ಕಲಿತಾ ಇಲ್ಲ. ಬದಲಿಗೆ ನೀವು ಪ್ರ್ಯಾಕ್ಟೀಸ್ ಮಾಡಬೇಕಂತಂದರೆ ಇಂತಹ ಹಲವಾರು ಟೂಲ್ಗಳ ಅಥವಾ ಪ್ರತಿಯೊಂದು ಟೂಲ್ನ ಹಲವಾರು ಬಳಕೆಗಳನ್ನು ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಆ ಮೂಲಕ ಇನ್ನಷ್ಟು ಮಟ್ಟಿಗೆ ಕಲಿಕೆ ಸಾಧ್ಯ ಆಗಲಿದೆ. ಒಂದು ಲೇಯರ್ ರೆಡಿಯಾಗಿದೆ. ಸುಮಾರು ಮಟ್ಟಿಗೆ ಈ ಲೇಯರ್ ಒಂದು ಭಾವನೆಯನ್ನು, ಅಂದರೆ ನೀಲಿ ಆಕಾಶದ ಭಾವನೆ ಹಾಗೂ ಕೆಳಗಡೆ ಒಂದು ಹಸಿರು ಬೆಟ್ಟ ಇರುವಂತಹ ಕಲ್ಪನೆಯನ್ನು ಮೂಡಿಸ್ತಾ ಇದೆ. ಮತ್ತಷ್ಟು ಇದಕ್ಕೆ ಡೀಟೇಲ್ಸ್ ಆ್ಯಡ್ ಮಾಡೋಣ. ಸ್ಕ್ಯಾನ್ ಮಾಡ್ಕೊಂಡಿರೋ ಇಮೇಜಸ್ಸಲ್ಲಿ ಮತ್ತೊಂದು ಬೆಟ್ಟ ಇದೆ. ಈ ಲೇಯರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಇಂಪೋರ್ಟ್ ಮಾಡ್ಕೊಳ್ತೀನಿ. ಇಂಪೋರ್ಟ್ ಮಾಡಿಕೊಂಡ್ರೆ ಅದು ಮತ್ತೊಂದು ಲೇಯರ್ ಆಗಿ ನನಗೆ ಓಪನ್ ಆಯಿತು. ಇದನ್ನು ಮತ್ತೆ ಇಮೇಜ್ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾರಿಜೆಂಟಲ್ ಆಗಿ ಕನ್ವರ್ಟ್ ಮಾಡಿಕೊಂಡೆ. ಮತ್ತೆ ಇನ್ನೊಂದ್ಸತಿ ಇದರ ತುದಿಯಲ್ಲಿ ನಾನು ಎಡ್ಜ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಯಾಕಂದರೆ ಬಣ್ಣ ಫಿಲಪ್ ಮಾಡ್ಕೋಬೇಕಂತಂದರೆ ಇದೆಲ್ಲ ಡೀಟೇಲ್ಸ್ ನಾವು ಬೇಕಾಗತ್ತೆ. ಕಂಟಿನ್ಯೂಸ್ ಇರೋ ಥರ ನೋಡ್ಕೊಂಡಿದ್ದೀನಿ. ಇನ್ನೊಂದು ಲೇಯರ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಇನ್ನೊಂದು ಲೇಯರಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ಓಪನ್ ಅನ್ನುವ ಆಪ್ಷನ್ ತಗೊಂಡಾಗ ಅದು ಹೊಸ ಕ್ಯಾನ್ವಾಸ್ ಅನ್ನು ಓಪನ್ ಆಗುತ್ತೆ. ಓಪನ್ ಆಸ್ ಲೇಯರ್ ಅಂತ ಕೊಟ್ಟಾಗ
ಓಪನ್ ಆಸ್ ಲೇಯರ್ ಅಂತ ಕೊಟ್ಟಾಗ ಅದೇ ಕ್ಯಾನ್ವಾಸ್ ಅಲ್ಲಿ ಇಂಪೋರ್ಟ್ ಆಗುತ್ತೆ. ಈಗ ನೋಡ್ತಾ ಇದ್ದೀರಿ ಅದೇ ಕ್ಯಾನ್ವಾಸ್ ಅಲ್ಲಿ ಇಂಪೋರ್ಟ್ ಆಗಿದೆ, ಅದೇ ಕ್ಯಾನ್ವಾಸ್ ಅಲ್ಲಿ ಇಂಪೋರ್ಟ್ ಆಗಿದೆ, ಆದ್ರೆ ಅದರ ಅಳತೆ ಮಾತ್ರ ಒಂದು ಲ್ಯಾಂಡ್ಸ್ಕೇಪ್ ಅಳತೆಯಲ್ಲಿದೆ, ಇನ್ನೊಂದು ಪೋರ್ಟ್ರೇಟ್, ಅದರ ಎತ್ತರ ಹೆಚ್ಚಾಗಿದೆ. ಈಗ ನಾನು ಇದನ್ನ ಲ್ಯಾಂಡ್ಸ್ಕೇಪ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ನಾನು ವಾಪಸ್ ವೀವ್ ಹೋಗಿ ಇಮೇಜ್ ಹೋಗಿ ಟ್ರಾನ್ಸ್ಫಾರ್ಮ್ ಕೊಟ್ಟರೆ ಪೂರ್ತಿ ಎಲ್ಲ ಇಡೀ ಕ್ಯಾನ್ವಾಸ್ ಮತ್ತೆ ವರ್ಟಿಕಲ್ ಆಗ್ಬಿಡುತ್ತೆ ಇಲ್ಲ ಹಾರಿಜೆಂಟಲ್ ಆಗುತ್ತೆ. ಅದರ ಬದಲಾಗಿ ರೊಟೇಟ್ ಅಂತ ಟೂಲ್ ಅನ್ನು ಬಳಸಿ ರೊಟೇಟ್ ಎಷ್ಟು ಡಿಗ್ರಿ ಅಂತ ನಾನು ಎಂಟ್ರಿ ಮಾಡಿದರೆ ಇಲ್ಲಿ ನಾನು -90 ಕೊಡ್ತೀನಿ. -90 ಅಂದರೆ ಪೂರ್ತಿಯಾಗಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ. ಮತ್ತೆ ನಾನು ಚೇಂಜ್ ಮಾಡ್ತಿದ್ದೀನಿ, ಸೆಲೆಕ್ಟ್ ಮಾಡ್ಕೊಡ್ತೀನಿ ಪೂರ್ತಿ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ರೊಟೇಟ್ ಕೊಡ್ತಾ ಇದ್ದೀನಿ. ರೊಟೇಟ್ ಕೊಡಬೇಕಂದ್ರೆ ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು -90 ಅಂತ ಕೊಡ್ತಾ ಇದ್ದೀನಿ. ರೊಟೇಟ್ ಭಾಗಶಃ ಮಾತ್ರ ಆಗ್ತಾ ಇದೆ, ಅದಕ್ಕೆ ಕಾರಣ ನಾನು ಆ ಲೇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಲೇಯರ್ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಆಗಿರೋ ಇಮೇಜ್ ಮುಂದೆ ಹಲವಾರು ಬದಲಾವಣೆಗಳನ್ನು ಮಾಡೋದಕ್ಕೆ ಮೊದಲು ಒಂದು ಫೈಲನ್ನಾಗಿ ನಾವು ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡಬೇಕಾದ್ರೆ ಫೈಲ್ ಸೇವ್ ಆಸ್ ಅಥವಾ ಸೇವ್, ಅದು XCF ಅನ್ನುವ ಎಕ್ಸ್ಟೆನ್ಷನಲ್ಲಿ ಸೇವ್ ಆಗುತ್ತೆ. ಹೆಸರು ಕೊಟ್ಕೊಳ್ತೀನಿ ಇದಕ್ಕೆ, ನೇಚರ್ ಇಮೇಜ್ ಅಂತ ನಾನು ಹೆಸರನ್ನ ಕೊಡ್ತಾ ಇದ್ದೀನಿ. ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಕೊಟ್ಟಾಗ ಅದು ನೇಚರ್ ಇಮೇಜ್ ಆಗಿ ಸೇವ್ ಆಗಿರುತ್ತೆ. ನಾನೀಗ ಕ್ಲೋಸ್ ಮಾಡ್ತೀನಿ ಇದನ್ನ, ಕ್ಲೋಸ್ ಮಾಡಿ ಮತ್ತೆ ಅದನ್ನು ಓಪನ್ ಮಾಡೋಣ, ನೋಡೋಣ. ನೇಚರ್ ಇಮೇಜ್ .xcf ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ, ಅದು ಜಿಂಪ್ ಮುಖಾಂತರನೇ ಓಪನ್ ಆಗುತ್ತೆ. ಒಂದು ಡಾಕ್ ಕ್ಲೋಸ್ ಆಗಿತ್ತು, ಆ ಡಾಕನ್ನು ಮತ್ತೆ ಓಪನ್ ಮಾಡ್ಕೊಳ್ತೀನಿ ನಾನು. ಈಗ ನಾನು ಆಗಲೇ ಡಿಸೈನ್ ಮಾಡಿದಂತಹ ಇಮೇಜ್ ಸೇವ್ ಆಗಿತ್ತು, ಸೇವ್ ಆಗಿದ್ದು ಇಮೇಜ್ ಮತ್ತೆ ಓಪನ್ ಮಾಡಿದ್ದೀನಿ. ಈ ಚಿತ್ರದಲ್ಲಿ ಒಂದು ಬೆಟ್ಟ ಮತ್ತು ಒಂದು ಹಿನ್ನೆಲೆ ಆಕಾಶ ಕಾಣಿಸ್ತಾ ಇದೆ. ಇದರ ಜೊತೆಗೆ ಮತ್ತೊಂದಷ್ಟು ಡೀಟೇಲ್ಸ್ನ ಕಾಂಪೊನೆಂಟ್ಸ್ನ ಈ ಇಮೇಜ್ಗೆ ಆ್ಯಡ್ ಮಾಡಬೇಕು ಅಂತಂದಾಗ ಬೇರೆಯ ಒಂದು ಇಮೇಜನ್ನು ಇಂಪೋರ್ಟ್ ಮಾಡ್ಕೊಳ್ತೀನಿ. ಆಲ್ರೆಡಿ ಸ್ಕ್ಯಾನ್ ಆಗಿರುವಂತಹ ಇಮೇಜನ್ನು ಇಂಪೋರ್ಟ್ ಮಾಡ್ಕೊಳ್ತೀನಿ, ಅದನ್ನು ಓಪನ್ ಅಂತ ಕೊಡೋದ್ರ ಬದಲು ಓಪನ್ ಅಂತ ಕೊಟ್ಟರೆ ಬೇರೆ ಇನ್ನೊಂದು ಹೊಸ ಕ್ಯಾನ್ವಸ್ ಆಗಿ ಓಪನ್ ಆಗುತ್ತೆ. ನಾನು ಓಪನ್ ಆಸ್ ಲೇಯರ್ಸ್ ಅಂತ ಕೊಡ್ತೀನಿ. ಓಪನ್ ಆಸ್ ಲೇಯರ್ಸ್ ಅಂತ ಕೊಟ್ಟರೆ ಅದು ಇದೇ ಕ್ಯಾನ್ವಾಸ್ ಮೇಲೆ ಕೂತ್ಕೊಳ್ಳುತ್ತೆ. ಅದರಲ್ಲಿ ನನಗೆ ಬೇಕಾಗಿರುವಂತಹ ಇಮೇಜನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಂಪೋರ್ಟ್ ಆಗಿದ್ದು ಪೋರ್ಟ್ರೇಟ್ ಥರ ಸೈಜಲ್ಲಿ ಕೂತ್ಕೊಂಡಿದೆ. ಇದನ್ನು ನಾನು ಲ್ಯಾಂಡ್ಸ್ಕೇಪ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ವೀವ್ ಇಮೇಜ್ ಟ್ರಾನ್ಸ್ಫಾರ್ಮ್ ಇದನ್ನು ಕೊಟ್ಟರೆ ಪೂರ್ತಿ ಎರಡೂ ಲೇಯರ್ಸು, ಅಂದರೆ ಮೊದಲು ಹಿನ್ನೆಲೆಯಲ್ಲಿ ನಾವು ಆಗಲೇ ಕ್ರಿಯೇಟ್ ಮಾಡಿದ ಲೇಯರು ಇದು ಎರಡೂ ಚೇಂಜ್ ಆಗಿಬಿಡುತ್ತೆ. ಬದಲಿಗೆ ಇನ್ನೊಂದು ಟೂಲ್, ಇಲ್ಲೇ ಇರುವಂತಹ ಒಂದು ಟೂಲ್ ರೊಟೇಟ್ ಟೂಲ್ ಇದೆ, ಈ ರೊಟೇಟ್ ಟೂಲನ್ನು ಬಳಸ್ಕೊಳ್ತೀವಿ. ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೆಲ್ಲ ಗ್ರಿಡ್ಜ್ ಕಾಣಿಸ್ಕೊಳ್ಳುತ್ತೆ. ಈ ಗ್ರಿಡ್ಜ್ ಪೂರ್ತಿಯಾಗಿ ಸೆಲೆಕ್ಟ್ ಆಗಿರೋ ಅಷ್ಟು ರೊಟೇಟ್ ಆಗುತ್ತೆ. ಎಷ್ಟು ಡಿಗ್ರಿ ಅಂತಂದರೆ ಇಲ್ಲಿ ನಾನು 90 ಡಿಗ್ರಿ ರೊಟೇಟ್ ಆಗಿರೋ ಹಾಗೆ ನೋಡ್ಕೊಳ್ತೀನಿ. ರೊಟೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು 90 ಡಿಗ್ರಿ ರೊಟೇಟ್ ಆಯಿತು. ಈಗ ಹಿಂದೆ ನಾನು ಕ್ರಿಯೇಟ್ ಮಾಡಿದಂತಹ ಇಮೇಜ್ ಎಲ್ಲಿ ಹೋಯಿತು ಅಂತಂದರೆ ಆ ಇಮೇಜ್ ಕೂಡ ಇಲ್ಲಿದೆ, ಅದು ಬೇರೆ ಲೇಯರ್ ಆಗಿ ಕೂತ್ಕೊಂಡಿದೆ. ಮೊದಲನೇ ಲೇಯರ್ ಆಗಲೇ ಮಾಡಿದ್ದು, ಈಗ ಹೊಸದಾಗಿ ಮಾಡಿದಂತಹ ಲೇಯರ್ ಹೀಗೆ ಬಂದಿದೆ. ಹಿನ್ನೆಲೆ ಅದು ಮರೆಯಾಯ್ತಲ್ಲ ಅಂತ ಹೇಳಿದ್ರೆ, ನಾವು ಈ ಲೇಯರ್ಸ್ ಬಗ್ಗೆ ಒಂದು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ವು, ಇದರ ಒಪಾಸಿಟಿಯನ್ನು ಕಡಿಮೆ ಮಾಡಿದರೆ ಇದು ಹೆಚ್ಚು ಟ್ರಾನ್ಸ್ಪರೆಂಟ್ ಆಗ್ತಾ ಹೋಗುತ್ತೆ ಅಂತ. ಇಲ್ಲಿ ಗಮನಿಸಿದರೆ ಇಲ್ಲಿ ಒಪಾಸಿಟಿ ಅಂತಿದೆ, ಈ ಒಪಾಸಿಟಿಯನ್ನು ಕಡಿಮೆ ಮಾಡ್ತಾ ಇದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ ಒಪಾಸಿಟಿ ಕಡಿಮೆ ಮಾಡ್ತಿದ್ರೆ ಇಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಕಡಿಮೆ ಮಾಡ್ತಾ ಇದ್ದೀನಿ. ಯಾವಾಗ ಇದನ್ನು ಕಡಿಮೆ ಮಾಡ್ತಾ ಹೋಗ್ತೀನಿ ಆಗ ಮುಂಭಾಗದ ಅಂದರೆ ಮೇಲಿರುವಂತಹ ಲೇಯರ್, ಇಲ್ಲಿ ಎರಡು ಲೇಯರ್ಗಳಿದೆ, ಮೇಲ್ಭಾಗದಲ್ಲಿರುವಂತಹ ಲೇಯರ್ ಕಡಿಮೆ ಟ್ರಾನ್ಸ್ಪರೆಂಟ್ ಆಗುತ್ತೆ, ಹಿಂಭಾಗದ ಲೇಯರ್ ಕಾಣಿಸ್ತಾ ಹೋಗುತ್ತೆ. ಈಗ 0 ಮಾಡಿದ್ದೀನಿ, ಹೊಸ ಲೇಯರ್ ಏನು ಕಾಣಿಸ್ತಾ ಇಲ್ಲ.
ಅದನ್ನ ಜಾಸ್ತಿ ಮಾಡ್ತಾ ಇದ್ರೆ ಹೊಸ ಲೇಯರ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಯಾವಾಗ ಒಪ್ಯಾಸಿಟಿ 100% ಇರುತ್ತೆ ಅಂದ್ರೆ ಇದು ಟ್ರಾನ್ಸ್ಪರೆಂಟ್ ಲೇಯರ್ ಅಲ್ಲ ಅಂತ. ಈ ಟ್ರಾನ್ಸ್ಪರೆಂಟ್ ಲೇಯರ್ ಅಲ್ಲದೆ ಇರೋದು ಪೂರ್ತಿ ಕಾಣಿಸ್ಕೊಳ್ಳೋದ್ರಿಂದ ಹಿಂಭಾಗದ ಇಮೇಜ್ ಮರೆಯಾಗತ್ತೆ. ಸದ್ಯಕ್ಕೆ ಈ ಇಮೇಜ್ ಅಲ್ಲಿ ಒಂದು ಭಾಗವನ್ನ ಟ್ರಾನ್ಸ್ಪರೆಂಟ್ ಆಗಿ ಉಳಿಸ್ಕೊಳ್ಳೋಣ, ಮತ್ತೊಂದು ಭಾಗವನ್ನ ಒಪೇಕ್ ಆಗಿ ಉಳಿಸ್ಕೊಳ್ಳೋಣ. ಮೇಲ್ಭಾಗ ನನಗೆ ಹಿನ್ನೆಲೆ ಚಿತ್ರನೇ ಬರಬೇಕು, ಕೆಳಭಾಗ ಹೊಸ ಬಣ್ಣ ನಾನು ಹಚ್ಚಬೇಕು. ಹೊಸ ಬಣ್ಣ ಹಚ್ಚೋದಕ್ಕೆ ಮೊದಲು ನಮ್ಮ ಪ್ರಿಕಾಷನ್ ತಗೊಳ್ಳೋಣ. ಏನ್ ಪ್ರಿಕಾಷನ್ ಅಂತ ಹೇಳಿದ್ರೆ, ಬಣ್ಣ ಸುರಿಬೇಕಂದ್ರೆ ಮೊದಲಿಗೆ ಎಡ್ಜ್ ಕಂಪ್ಲೀಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಜೂಮ್ ಇನ್ ಮಾಡಿ ನೋಡಿದ್ರೆ ಎಡ್ಜ್ ಕಂಪ್ಲೀಟ್ ಆಗಿಲ್ಲ, ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಪೆನ್ಸಿಲ್ ಟೂಲ್ ಯೂಸ್ ಮಾಡಿ ಪೆನ್ಸಿಲ್ ಟೂಲ್ ಸೈಜ್ ಚಿಕ್ಕ ಮಾಡ್ಕೊಳ್ಳೋಣ. ಬಣ್ಣ ಕಪ್ಪು ಬಣ್ಣ ಇದೆ, ಪೂರ್ತಿಯಾಗಿ ಎಳಿತಾ ಇದ್ದೀನಿ. ಮತ್ತೆ ಈ ಕಡೆ ಭಾಗದಲ್ಲೂ ಹಾಗೆ ನೋಡ್ಕೊಳ್ಳೋಣ. ಪೆನ್ಸಿಲ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಎಡ್ಜ್ ಅಂತ ಹೇಳ್ಕೊಂಡಿದ್ದೀನಿ. ಜೂಮ್ ಔಟ್ ಮಾಡಿದ್ರೆ ನನಗೆ ಕವರ್ ಆಗಿರೋದು ಕಾಣಿಸ್ತಾ ಇದೆ. ಈಗ ಮತ್ತೆ ವಾಪಸ್ ಕ್ಯಾನ್ವಾಸ್ ಸೈಜ್ ಅನ್ನ ಅದರ ಜಾಗಕ್ಕೆ ತರ್ತಾ ಇದ್ದೀನಿ. ಕ್ಯಾನ್ವಾಸ್ ಈ ಹೊಸ ಲೇಯರ್ ಅನ್ನ ಅದರ ಜಾಗಕ್ಕೆ ತಂದು ಈಗ ಇದಕ್ಕೆ ಕಲರ್ ಫಿಲ್ ಮಾಡ್ತಾ ಇದ್ದೀನಿ. ಮೇಲ್ಭಾಗ ಟ್ರಾನ್ಸ್ಪರೆಂಟ್ ಆಗ್ಬೇಕು, ಕೆಳಭಾಗ ಬೇರೆ ಬಣ್ಣ ಹಚ್ಚಬೇಕು. ಬೇರೆ ಬಣ್ಣ ಯಾವ್ದನ್ನ ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಬಣ್ಣ ಹಚ್ಚೋ ಭಾಗವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಸ್ವಲ್ಪ ಹಿಂಭಾಗ ಹಸಿರು ಕೊಟ್ಟಿದ್ದೀವಿ, ಅದಕ್ಕಿಂತ ಸ್ವಲ್ಪ ಡಾರ್ಕ್ ಕಲರ್ ಅನ್ನ ಇಲ್ಲಿ ಚೂಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಡಾರ್ಕ್ ಕಲರ್ ಇರೋ ತರ ಚೂಸ್ ಮಾಡ್ಕೊಳ್ತಿದ್ದೀನಿ, ಯಾಕಂದ್ರೆ ಎರಡು ಪರ್ವತ ಶ್ರೇಣಿ ಇರೋ ಕಲ್ಪನೆ ನನಗೆ ಮೂಡ್ ಬರಬೇಕು ಅಂತ ಅನ್ನೋದು. ಬಣ್ಣವನ್ನ ಸುರಿತೀನಿ. ಈಗ ಕೆಳಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಹಸಿರು ಬಣ್ಣ, ಇನ್ನೂ ಸ್ವಲ್ಪ ಡಾರ್ಕ್ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಡಾರ್ಕ್ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಬಕೆಟ್ ಫಿಲ್ ಮಾಡಿದಾಗ ಬಣ್ಣ ಬೇರೆ ತರನೇ ಬಂತು. ಈಗ ಹಿಂಭಾಗದ ಮೇಲ್ಭಾಗದ ಬಿಳಿಯ ಬಣ್ಣ ಟ್ರಾನ್ಸ್ಪರೆಂಟ್ ಆಗಬೇಕು ಅಂದ್ರೆ ಇದನ್ನ ಡಿಲೀಟ್ ಮಾಡಬೇಕು, ಈ ಭಾಗವನ್ನ ಡಿಲೀಟ್ ಮಾಡಬೇಕು. ಟ್ರಾನ್ಸ್ಪರೆಂಟ್ ಮಾಡಬೇಕು ಅನ್ನೋದು ಒಂದೇ, ಈ ಬಣ್ಣ ಬಿಳಿ ಬಣ್ಣ ಏನ್ ಕಾಣಿಸ್ತಾ ಇದೆ ಅದನ್ನ ಪೂರ್ತಿ ತೆಗೆದಾಕ್ಬೇಕು ಅಂತ ಅನ್ನೋದು ಒಂದೇನೆ. ಹಾಗಿದ್ರೆ ತೆಗೆದಾಕ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಬೈ ಕಲರ್. ಯಾವಾಗ ನಾವು ಸೆಲೆಕ್ಟ್ ಬೈ ಕಲರ್ ಅಂತಂದಾಗ ಇಲ್ಲಿ ಒಂದು ಕೈ ಚಿತ್ರ ಕಾಣಿಸ್ತಾ ಇದೆ. ಈ ಕೈ ಚಿತ್ರ ಎಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ಕೇಳ್ತಾ ಇದೆ, ಯಾವ ಬಣ್ಣ ಸೆಲೆಕ್ಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ನಾನು ಬಿಳಿಯ ಬಣ್ಣವನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಆದ್ಮೇಲೆ ಸೆಲೆಕ್ಟ್ ಆಗಿದೆಯಾ ಇಲ್ವೋ ಅಂತ ಗೊತ್ತಾಗ್ಬೇಕಂತಂದ್ರೆ ನಾವು ಆಗ್ಲೇ ಒಂದು ಸೆಲೆಕ್ಷನ್ ಆಪ್ಷನ್ ಅನ್ನ ತೆಗೆದಾಕಿದ್ವಿ. ಈಗ ನೋಡಿದ್ರೆ ಸೆಲೆಕ್ಷನ್ ಆಪ್ಷನ್ ಪೂರ್ತಿ ನಿಮಗೆ ಕಾಣಿಸ್ತಾ ಇದೆ. ಎಲ್ಲ ಯಾವ್ಯಾವ ಭಾಗ ಸೆಲೆಕ್ಟ್ ಆಗಿದೆ ಅಷ್ಟು ಭಾಗ ಒಂದು ಸಣ್ಣ ಡಾಟ್ 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 ಗೆರೆಯ ಮೂಲಕ ಕಾಣಿಸ್ತಾ ಇದೆ. ಡಿಲೀಟ್ ಮಾಡ್ತೀನಿ ಅದನ್ನ. ಎಡಿಟ್ ಕಟ್, ಪೂರ್ತಿ ಬಣ್ಣ ಕಟ್ ಆಗಿದೆ. ಮೇಲ್ಭಾಗದಲ್ಲಿ ಮೂರು ಗೆರೆಗಳು ಉಳ್ಕೊಂಡಿರೋ ಕಾಣಿಸ್ತಾ ಇದೆ. ಆ ಗೆರೆಗಳು ಏನು ಅಂತ ನಂತರ ನೋಡೋಣ. ಮೊದಲಿಗೆ ಅನ್ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ನನ್ ನನ್ ಕೊಟ್ಟಾಗ ನನಗೆ ಇಷ್ಟು ಭಾಗ ಉಳ್ಕೊಂಡಿದೆ. ಮೊದಲ ಲೇಯರ್ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ, ಹಾಗೆಯೇ ಹೊಸದಾಗಿ ನಾನು ಕ್ರಿಯೇಟ್ ಮಾಡಿರುವಂತಹ ಪರ್ವತ ಶ್ರೇಣಿಯ ಚಿತ್ರ ಮುಂಭಾಗದಲ್ಲಿ ಬಂದಿದೆ. ಮೇಲ್ಗಡೆ ಮೂರು ಗೆರೆಗಳು, ಬಿಳಿಯ ಬಣ್ಣದ ಗೆರೆಗಳು ಉಳ್ಕೊಂಡಿದೆ. ಆ ಬಿಳಿಯ ಬಣ್ಣದ ಗೆರೆಗಳನ್ನ ನಾನು ಡಿಲೀಟ್ ಮಾಡಬಹುದು. ಹೇಗೆ ಡಿಲೀಟ್ ಮಾಡಬಹುದು ಅಂತ ನಾವು ಹಿಂದಿನ ವಿಡಿಯೋದಲ್ಲೇ ನೋಡಿದೀವಿ. ಅದು ನಾವು ಸ್ಕ್ಯಾನ್ ಮಾಡಿದ ಪೇಪರ್ನ ಮೇಲಿದ್ದಂತಹ ಗೆರೆಗಳು, ಅದು ಕೂಡ ಬಿಳಿಯ ಬಣ್ಣದ ಬರ್ತಾ ಇದೆ. ಅಲ್ಲಿ ಸ್ವಲ್ಪ ಸಣ್ಣ ಮಟ್ಟಿಗಿನ ಡಿಸ್ಟರ್ಬೆನ್ಸ್ ಇದ್ದು ಇದು ಅದು ಕೂಡ ಇಲ್ಲಿ ಬಂದಿರೋದ್ರಿಂದ ಅದನ್ನ ನಾವು ಲೇಯರ್ ಅಲ್ಲಿ ಡಿಲೀಟ್ ಮಾಡ್ಕೊಂಡಿದ್ವಿ. ಮತ್ತೆ ಸ್ಮಡ್ಜ್ ಟೂಲ್ ಯೂಸ್ ಮಾಡಿಕೊಂಡು ಇದರ ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡೋಣ. ಇದಿಷ್ಟು. ಈಗ ನಾವು ಈ ಒಂದು ಹೊಸ ಲೇಯರ್ನ ಇಂಟ್ರಡ್ಯೂಸ್ ಮಾಡಿ, ಆ ಹೊಸ ಲೇಯರ್ ಇಂಟ್ರಡ್ಯೂಸ್ ಮಾಡಿದ ನಂತರ ಅದನ್ನಲ್ಲಿ ಒಂದು ಭಾಗವನ್ನ ಟ್ರಾನ್ಸ್ಪರೆಂಟ್ ಆಗಿ ಮತ್ತೊಂದು ಭಾಗವನ್ನ ಪೂರ್ತಿ ಬಣ್ಣ ತುಂಬೋದನ್ನ ನೋಡಿದ್ವು. ಈಗ ನೋಡೋಣ ಈ ಲೇಯರ್ ಹೇಗೆ ಕಾಣುತ್ತೆ ಅಂತ. ಈಗ ಗಮನಿಸಬಹುದು ನೀವು, ಒಂದು ಭಾಗ ಬಣ್ಣ ತುಂಬಿದೆ, ಮತ್ತೊಂದು ಭಾಗ ಟ್ರಾನ್ಸ್ಪರೆಂಟ್ ಇದೆ. ಇದನ್ನ ಹೇಗ್ ನೋಡಕ್ ಆಯ್ತು ನನಗೆ ಅಂತ ಹೇಳಿದ್ರೆ, ಈ ಲೇಯರ್ಗಳಲ್ಲಿ ಬಂದು
ಎರಡು ಲೇಯರ್ ಇದ್ವು, ಒಂದು ಬೆಟ್ಟ ಮೊದಲ ಇದ್ದಿದ್ದಂತಹ ಒಂದು ಚಿತ್ರ, ಈಗ ಕ್ರಿಯೇಟ್ ಮಾಡಿದಂತಹ ಚಿತ್ರ ಇಲ್ಲಿತ್ತು. ಈ ಹೊಸ ಲೇಯರ್ನ ಮೇಲೆ ಕಣ್ಣಿನ ಚಿತ್ರ ಬರ್ತಾ ಇದೆ. ಈ ಕಣ್ಣನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅನ್ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಒಂದೊಂದು ಲೇಯರ್ನ ನಾವು ನೋಡ್ಬೋದಾಗಿದೆ. ಈಗ ಎರಡೂ ಲೇಯರ್ ಒಟ್ಟಿಗೆ ನೋಡ್ಬೇಕಂತಂದ್ರೆ ಎರಡೂ ಕಡೆ ಕಣ್ಣಿನ ಚಿತ್ರ ಇರೋದು ಅವಶ್ಯಕವಾಗತ್ತೆ. ಇದುವರೆಗೆ ಈ ವಿಡಿಯೋದಲ್ಲಿ ಹೊಸದಾಗಿ ಲೇಯರ್ಗಳನ್ನ ಆಡ್ ಮಾಡೋದು ಹೇಗೆ, ಒಂದು ಭಾಗವನ್ನ ಬಣ್ಣ ತುಂಬೋದು, ಮತ್ತೊಂದು ಭಾಗವನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡೋದು ಹೇಗೆ, ಹೌ ಟು ಸೆಲೆಕ್ಟ್ ಯೂಸಿಂಗ್ ಸೆಲೆಕ್ಟ್ ಬೈ ಕಲರ್ ಅನ್ನೋ ಆಪ್ಷನ್ನ ನಾವು ನೋಡಿದ್ವಿ. ಹಿಂದಿನ ಹಲವು ವಿಡಿಯೋಗಳಲ್ಲಿ ಹೊಸ ಲೇಯರ್ಗಳನ್ನ ಓಪನ್ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿಯ ಒಂದು ಲೇಯರ್ ಅನ್ನ ನಾನು ಓಪನ್ ಮಾಡಿಟ್ಕೊಂಡಿದ್ದೀನಿ. ಹಿಂದಿನ ಚಿತ್ರ ಬೆಟ್ಟ ಮತ್ತು ಹಿನ್ನೆಲೆ ಆಕಾಶ, ಆ ಚಿತ್ರಕ್ಕೆ ನಾನು ಫ್ಲವರ್ಸ್ ಅಥವಾ ಹೂಗಳನ್ನ ಸೇರಿಸಬೇಕು ಅಂತನ್ನೋದಾದ್ರೆ ಇಲ್ಲಿ ಮೂರು ರೀತಿಯ ಹೂಗಳಿದೆ ಮತ್ತು ಮೋಡವು ಕೂಡ ಇದೆ. ಒಂದೊಂದು ಹೂವನ್ನ ಸೆಲೆಕ್ಟ್ ಮಾಡೋದು ಹೇಗೆ, ಅದನ್ನು ಒಂದನ್ನ ಮಾತ್ರ ಉಳಿಸ್ಕೊಳ್ಳೋದು ಹೇಗೆ ಅಂತ ನೋಡೋದಾದ್ರೆ, ಮೊದಲಿಗೆ ಈ ಹೂವನ್ನ ನಾನೀಗ ಉಳಿಸ್ಕೊಂಡು ಉಳಿದಿದ್ದೆಲ್ಲವನ್ನ ಹಿನ್ನೆಲೆಗೆ ಕಳಿಸ್ತಾ ಇದ್ದೀನಿ ಅಥವಾ ಅದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ, ನನಗೆ ಅದು ಬೇಕಾಗಿಲ್ಲ. ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಾನು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಟೂಲ್ ಅಂತ ಇದೆ, ಆ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಟೂಲ್ ಅನ್ನ ಇದಕ್ಕೆ ಬಳಸಿ ಈ ಹೂವನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಹೂ ಮಾತ್ರ ಸೆಲೆಕ್ಟ್ ಆಯಿತು, ಆದ್ರೆ ನನಗೆ ಡಿಲೀಟ್ ಆಗಬೇಕಾಗಿರೋದು ಪೂರ್ತಿ ಇದಿಷ್ಟೆಲ್ಲ ಡಿಲೀಟ್ ಆಗಬೇಕು. ಆದ್ರಿಂದ ಈ ಹೂವನ್ನ ಬಿಡಬೇಕು ಅನ್ನೋದಾದ್ರೆ ಐ ವಿಲ್ ಟೇಕ್ ಸೆಲೆಕ್ಟ್ ಇನ್ವರ್ಟ್ ಮಾಡ್ತೀನಿ. ಇನ್ವರ್ಟ್ ಅಂದ್ರೆ ಈ ಹೂವನ್ನ ಬಿಟ್ಟು ಉಳಿದಿದ್ದೆಲ್ಲ ಭಾಗ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಮಾಡಿದ್ಮೇಲೆ ನಾನು ಡಿಲೀಟ್ ಕೊಡ್ತೀನಿ, ಡಿಲೀಟ್ ಬಟನ್ ಅನ್ನು ಪ್ರೆಸ್ ಮಾಡಿದೆ, ಈ ಭಾಗ ಬಿಟ್ಟು ಉಳಿದಿದ್ದೆಲ್ಲ ಭಾಗ ಡಿಲೀಟ್ ಆಗಿದೆ. ಈಗ ಮತ್ತೆ ನನಗೆ ಬರೀ ಫ್ಲವರ್ಸ್ ಮಾತ್ರ ಬೇಕು, ಹಾಗಾಗಿ ಈ ಔಟ್ಲೈನ್ ಮಾತ್ರ ಬೇಕು, ಬಿಳಿಯ ಭಾಗ ಎಲ್ಲ ಬೇಡ ಅನ್ನೋದಾದ್ರೆ ನೀವು ಗೆಸ್ ಮಾಡಿರ್ಬೋದು ಏನ್ ಮಾಡ್ಬೋದು ಈಗ ಅಂತ. ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಬೈ ಕಲರ್, ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಬಿಳಿಯ ಬಣ್ಣ ಸೆಲೆಕ್ಟ್ ಮಾಡೋಣ. ಬಿಳಿಯ ಬಣ್ಣ ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಟ್ಟ ತಕ್ಷಣ ಪೂರ್ತಿ ಎಲ್ಲ ಭಾಗವು ಡಿಲೀಟ್ ಆಯಿತು. ಈಗ ಈ ಒಳಭಾಗಕ್ಕೆ, ಹೂವಿನ ಒಳಭಾಗಕ್ಕೆ ಪೆಟಲ್ಸ್ ದಳಗಳು ಅಂತ ಕರಿತೀವಲ್ವಾ, ಈ ದಳಗಳಿಗೆ ನಾನು ಬಣ್ಣವನ್ನ ಹಾಕ್ತೀನಿ. ಬಣ್ಣ ಹಾಕ್ಬೇಕಾದ್ರೆ ಬಣ್ಣವನ್ನ ಚೂಸ್ ಮಾಡ್ಕೊಳ್ತೀನಿ, ಸ್ವಲ್ಪ ಬ್ರೈಟ್ ಆಗಿರುವಂತಹ ಬಣ್ಣವನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಚೂಸ್ ಮಾಡ್ಕೊಳ್ತೀನಿ, ಫಿಲ್ ಟೂಲ್ ನ ಉಪಯೋಗಿಸಿ ಎಲ್ಲೆಲ್ಲಿ ಬಣ್ಣವನ್ನ ತುಂಬೋದು ಅಲ್ಲೆಲ್ಲ ಬಣ್ಣವನ್ನ ತುಂಬಿದ್ದೀನಿ. ಈಗ ಹೊರಭಾಗಕ್ಕೆ ಕ್ಲಿಕ್ ಮಾಡಿದ್ರಿಂದ ಬಣ್ಣ ಹೊರಭಾಗ ತುಂಬಾ ತುಂಬಿಕೊಂಡಿತ್ತು. ಒಳಭಾಗ ನೆನಪಿರ್ಲಿ, ಪೂರ್ತಿ ಆ ಪಾರ್ಟ್ ಪೂರ್ತಿ ಕವರ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಣ್ಣ ಹೊರಗಡೆ ಎಲ್ಲ ತುಂಬಿಕೊಳ್ಳುತ್ತೆ. ಮಧ್ಯಕ್ಕೆ ಬೇರೆ ಬಣ್ಣವನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಯೆಲ್ಲೋಯಿಶ್ ಇರೋ ಬಣ್ಣ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಮಧ್ಯಕ್ಕೆ ಯೆಲ್ಲೋಯಿಶ್ ಬಣ್ಣ ಆಯ್ತು. ಕಾಂಡಕ್ಕೆ ಗ್ರೀನ್ ಇರೋ ಬಣ್ಣ ಚೂಸ್ ಮಾಡ್ಕೊಳ್ತೀನಿ. ಓಕೆ, ಕಾಂಡದ ಭಾಗಕ್ಕೆ ಗ್ರೀನ್ ಇರೋ ಬಣ್ಣ ಪೂರ್ತಿಯಾಗಿ ಆಗ್ಬಿಡ್ತು. ಇದಕ್ಕೆ ಕಾರಣ ಏನಿರ್ಬೋದು ಅಂತಂದ್ರೆ ಕೆಳಭಾಗ ಕ್ಲೋಸ್ ಆಗಿಲ್ಲ. ನಾನು ಜೂಮ್ ಮಾಡಿಕೊಂಡು ಕೆಳಭಾಗವನ್ನ ಕ್ಲೋಸ್ ಮಾಡ್ಕೊಳ್ತೀನಿ ಪೆನ್ಸಿಲ್ ಯೂಸ್ ಮಾಡಿ. ಮತ್ತೆ ಫಿಲ್ಮ್ ಕಲರ್ ಯೆಲ್ಲೋಯಿಶ್, ಸ್ವಲ್ಪ ಮಟ್ಟಿಗೆ ಯೆಲ್ಲೋಯಿಶ್ ಇರೋ ಗ್ರೀನಿಶ್ ಇರೋ ರೀತಿ ಮತ್ತೆ ಇಲ್ಲಿ ಓಪನ್ ಇದೆ. ಎಲ್ಲಾ ಕಡೆ ಗ್ರೀನ್ ಭಾಗ, ಗ್ರೀನ್ ಬಣ್ಣ ತುಂಬಿದ್ದೀನಿ. ಈಗ ನನಗೆ ಬೇಕಾದಂತ ಹೂವಿನ ಚಿತ್ರ ಈಗ ರೆಡಿ ಆಗಿದೆ. ಸೆಲೆಕ್ಟ್ ನನ್ ಕೊಟ್ಟಾಗ ಪೂರ್ತಿ ಹೂವಿನ ಭಾಗ ಉಳ್ಕೊಳ್ತು. ನಾನೀಗ ಈ ಬಿಳಿಯ ಗೆರೆಗಳು ಬೇಡ ಅಂತಂದಾಗ ಆಸ್ ಯೂಶುವಲ್ ನಾವು ಅದನ್ನ
ಡಿಲೀಟ್ ಮಾಡೋಣ. ಡಿಲೀಟ್ ಮಾಡ್ಬೇಕಂದ್ರೆ ಬ್ರಷ್ ಸೈಜ್ ಸ್ವಲ್ಪ ಜಾಸ್ತಿ ತಗೋತೀನಿ. ಯಾಕೆ ಹಿಂಭಾಗದ ಗ್ರೀನ್ ಬಣ್ಣ ಅಥವಾ ಹಸಿರು ಬಣ್ಣ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಯಾವ ಲೇಯರ್ ಅಲ್ಲಿ ಇದೀವಿ ಆ ಭಾಗದ ಬಣ್ಣಗಳು ಮಾತ್ರ ಹೋಗುತ್ತೆ, ಹಿನ್ನೆಲೆಯ ಹಸಿರು ಬಣ್ಣ ಅದು ಬೇರೆ ಲೇಯರ್, ಹಾಗಾಗಿ ಆ ಬಣ್ಣ ಹೋಗಲ್ಲ, ಬರೀ ಈ ಲೇಯರ್ ಮಾತ್ರ ಹೋಗುತ್ತೆ. ಓಕೆ, ಈಗ ಫ್ಲವರ್ ಹೂ ಚಿತ್ರ ರೆಡಿ ಆಗಿದೆ. ಇದನ್ನ ನಾನು ಬೇರೆ ಭಾಗಕ್ಕೆ ಮೂವ್ ಮಾಡಬೇಕು ಅನ್ನೋದಾದ್ರೆ ಮೊದಲು ಇದನ್ನ ಕ್ರಾಪ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇಡೀ ಲೇಯರ್ ಸೆಲೆಕ್ಟ್ ಆಗ್ಬಿಟ್ಟಿದೆ, ಇಡೀ ಕ್ಯಾನ್ವಾಸ್ ಸೆಲೆಕ್ಟ್ ಆಗ್ಬಿಟ್ಟಿದೆ. ಈ ಇದರ ಸೈಜ್ ಅನ್ನ ಚಿಕ್ಕದ್ ಮಾಡ್ಕೊಳ್ತೀನಿ. ಚಿಕ್ಕದ್ ಮಾಡೋದು ಹೇಗೆ, ಇಡೀ ಕ್ಯಾನ್ವಾಸ್ ಚಿತ್ರ ಇಷ್ಟ ಆಗ್ಲ ಬೇಡ, ಚಿಕ್ಕದ್ ಮಾಡ್ಕೋತಾ ಇದೀನಿ. ಚಿಕ್ಕದ್ ಮಾಡ್ಕೋಬೇಕಾದ್ರೆ ಸ್ಕೇಲ್ ಟೂಲ್ ಇದೆ ಇಲ್ಲಿ, ಈ ಸ್ಕೇಲ್ ಟೂಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಗ್ರಿಡ್ ತೋರಿಸುತ್ತೆ. ಗ್ರಿಡ್ ಅನ್ನ ನಾನು ಈಗ ಬಣ್ಣ ಅಥವಾ ಅದರ ಬದಲ ಗಾತ್ರವನ್ನ ಚಿಕ್ಕದ್ ಮಾಡ್ಕೊಳ್ತಾ ಇದೀನಿ. ಸ್ಕೇಲ್ ಕೊಟ್ಟಾಗ ಗಾತ್ರ ಚಿಕ್ಕದಾಯ್ತು. ಈ ಫ್ಲವರ್ ಅನ್ನ ನಾನು ಬೇರೆ ಬೇರೆ ಜಾಗಕ್ಕೆ ಅಥವಾ ಅದರ ಎತ್ತರ ಅಥವಾ ಅಗಲ ಇದನ್ನೆಲ್ಲ ಬದಲಾವಣೆ ಮಾಡ್ಬೋದು. ಈಗ ನೀವು ಗಮನಿಸ್ತಾ ಇದ್ದೀರಿ, ಅಗಲ ಜಾಸ್ತಿ ಆಗುತ್ತೆ, ಇಲ್ಲಾಂತಂದ್ರೆ ಎತ್ತರ ಜಾಸ್ತಿ ಆಗುತ್ತೆ. ಈ ತರದ ಹಲವಾರು ಬದಲಾವಣೆಗಳನ್ನ ಸ್ಕೇಲ್ ಟೂಲ್ ಅಲ್ಲಿ ಮಾಡಬಹುದು. ನಾನು ಸದ್ಯಕ್ಕೆ ಈ ಗಾತ್ರನೇ ಉಳಿಸ್ಕೊಂಡಿರ್ತೀನಿ. ಈ ಗಾತ್ರ ಉಳಿಸ್ಕೊಂಡು ಈ ಹೂವನ್ನ ಈ ಭಾಗಕ್ಕೆ ತಗೊಂಡ್ಬರ್ತೀನಿ. ಇದನ್ನೇ ಕಾಪಿ ಮಾಡಿ ಬೇರೆ ಭಾಗಕ್ಕೆ ಮೂವ್ ಮಾಡಬಹುದಾ ಅಂತನದಾದ್ರೆ ಪೇಸ್ಟ್ ಮಾಡಿದ್ರೆ ಎರಡು ಚಿತ್ರಗಳು ಎರಡು ಹೂವು ಆಯ್ತು. ಹೀಗೆ ಹಲವಾರು ಹೂಗಳನ್ನ ಒಂದೇ ಲೇಯರ್ ಅಲ್ಲಿ ಹಲವಾರು ಹೂಗಳನ್ನ ನಾವು ಹೀಗೆ ಕ್ರಿಯೇಟ್ ಮಾಡಬಹುದಾಗಿದೆ. ಇಲ್ಲಿ ಈ ಭಾಗ ಕಟ್ ಆಗಿರೋದಕ್ಕೆ ಕಾರಣ ನಾವು ಆ ಲೇಯರ್ ಅನ್ನ ಪೂರ್ತಿಯಾಗಿ ಲೇಯರ್ ಅನ್ನ ಚಿಕ್ಕದಾಗಿ ಉಳಿಸ್ಕೊಂಡಿರೋದ್ರಿಂದ ಅದು ಆ ಭಾಗ ಹಾಗೆ ಉಳ್ಕೊಂಡಿದೆ. ಸ್ವಲ್ಪ ದೊಡ್ಡದ್ ಮಾಡ್ಕೊಳ್ಳೋದಾದ್ರೆ ಶೇರ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂದ್ರೆ ಬಾಗೋ ತರ ಟೂಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರ ಹಾಗೆ ಆಗತ್ತೆ. ಸ್ಕೇಲ್ ಮಾಡಿದ್ರೆ ಬೇರೆ ರೀತಿ ಬರುತ್ತೆ. ಈ ಭಾಗ ಸ್ವಲ್ಪ ಮಟ್ಟಿಗೆ ಕಟ್ ಆಗಿರೋದಕ್ಕೆ ಕಾರಣವನ್ನು ಹುಡ್ಕೋಣ. ಇದಕ್ಕೆ ಇಲ್ಲಿ ಯಾಕೆ ಇದು ಕಾಪಿ ಆಯ್ತು? ಮಾಡ್ಕೊಂಡು ಆ ಲೇಯರ್ ಅಲ್ಲಿ ಎಡಿಟ್ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದಾಗ ಮತ್ತೊಂದು ಹೂವಿನ ಚಿತ್ರ ಬಂತು. ಆ ಹೂವಿನ ಚಿತ್ರವನ್ನ ಈ ಭಾಗಕ್ಕೆ ಹಾಕೊಂಡಿದ್ದೀನಿ. ಪೂರ್ತಿ ಲೇಯರ್ ನನಗೆ ಈ ಲೇಯರ್ ಅಲ್ಲಿ ಮೂರು ಹೂಗಳು ಸಿಕ್ಕಿದೆ. ಈ ಮೂರು ಹೂಗಳನ್ನ ನಾನು ಒಂದು ಒಂದು ಭಾಗ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಇದನ್ನ ಒಂದ್ ಲೇಯರ್ ಆಗಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಹೂಗಳು ಬಂದಿದೆ. ಈ ಹೂಗಳನ್ನ ಬೇರೆ ಭಾಗಕ್ಕೆ ನಾನು ಮೂವ್ ಮಾಡಬಹುದು. ಅದನ್ನ ಮಾಡ್ಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಯಾವ ಭಾಗಕ್ಕೆ ಬೇಕೋ ಆ ಭಾಗಕ್ಕೆ ಆ ಹೂಗಳನ್ನ ಮೂವ್ ಮಾಡಬಹುದು. ಈ ವಿಡಿಯೋದಲ್ಲಿ ಇದುವರೆಗೆ ಒಂದು ಚಿತ್ರದಲ್ಲಿ ಭಾಗವನ್ನ ಕಟ್ ಮಾಡೋದು ಹೇಗೆ, ಕಟ್ ಮಾಡಿದ ಭಾಗವನ್ನ ಡಿಲೀಟ್ ಮಾಡೋದು, ಡಿಲೀಟ್ ಮಾಡಿದ್ಮೇಲೆ ಅದನ್ನ ಸ್ಕೇಲ್ ಮಾಡೋದು, ಸ್ಕೇಲ್ ಅಂತಂದ್ರೆ ಆ ಚಿತ್ರವನ್ನ ಚಿಕ್ಕದ್ ಮಾಡೋದು,